ಬಹಳ ಜನ ನೋಡಿದ್ದೀರಿ, ಜಾತ್ಯತೀತ ತತ್ವ ಅಂತ ಹೇಳ್ಕೊಂಡು ಅವ್ರ ಪಾರ್ಟಿಗೂ ಜಾತ್ಯತೀತ ತತ್ವ ಅಂತ ಹಾಕೊಂಡು ಆಮೇಲೆ ಕೋಮುವಾದಿಗಳ ಜೊತೆ ಸೇರ್ಕೊಂಡ್ಬಿಡ್ತಾರೆ ಸ್ವಾರ್ಥಕ್ಕೋಸ್ಕರ. ಆದ್ರೆ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಕೋಮುವಾದಿಗಳ ಜೊತೆ ಕೈ ಜೋಡಿಸಲ್ಲ ಅಂತಕ್ಕಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಕೋಮುವಾದ ಈ ದೇಶದ ಶತ್ರು ಅದು ಕೋಮುವಾದ. ಯಾಕಂದ್ರೆ ನಮ್ಮ ದೇಶ ಇದೆಯಲ್ಲ, ಬಹುತ್ವ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಬಡತನ ಇದೆ, ಅನಕ್ಷರತೆ ಇದೆ, ಹಸಿವಿದೆ. ಇವುಗಳ ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಸ್ವಾತಂತ್ರ್ಯ ಬಂದಾಗಿನಿಂದ ಅಧಿಕಾರದಲ್ಲಿರುವಾಗ ಕಾಂಗ್ರೆಸ್ ಪಕ್ಷ ಜನರಿಗೆ ನ್ಯಾಯ ಕೊಡಲಿಕ್ಕೆ, ಶಕ್ತಿ ತುಂಬಲಿಕ್ಕೆ, ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಸಮಾಜದಲ್ಲಿ ಅಸಮಾನತೆ ಇದೆ. ಅದಕ್ಕೋಸ್ಕರ ನಮ್ಮ ಪಕ್ಷ, ನಾವು ಇದೇ ಅಧಿಕಾರದಲ್ಲಿದ್ದಾಗ 2018 ಮತ್ತೆ ಈಗ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಜನರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲ, ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹಿಂದೆ ಅಧಿಕಾರದಲ್ಲಿದ್ದಾಗ ಜನರಿಗೆ ಕೊಟ್ಟಂತ 165 ಭರವಸೆಗಳನ್ನ ಈಡೇರಿಸಿದ್ದೀವಿ. ಈಗ ನಾವು ಜನಗಳಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.